ಅವತ್ತಿನ ಚರ್ಚೆ ವಿಷಯ ಅದೇನಾ? ನಿನ್ನ ಹೆಸರಿಗೆ ಆಸ್ತಿ ಹೇಗಾಯ್ತು? ಸಹಿ ನೀನೇ ಹಾಕೊಂಡ್ಯಾ ಇಲ್ಲ ನನ್ನ ಹತ್ರ ಮೋಸದಲ್ಲಿ ಹಲವು ಪತ್ರಗಳ ಮಧ್ಯೆ ಇದನ್ನು ಇಟ್ಟು ಸಹಿ ಹಾಕಿಸ್ಕೊಂಡ್ಯಾ? ಇದ ಪ್ರಶ್ನೆ. ಕೇಳಿದ್ರಾ ಇನ್ನೂ ಎಷ್ಟು ಪತ್ರಗಳಿಗೆ ಹೀಗೆ ಸಹಿ ಹಾಕಿಸ್ಕೊಂಡಿದ್ದಿ? ಎಷ್ಟು ಪತ್ರಗಳಿಗೆ ಹೀಗೆ ಸಹಿ ಹಾಕ್ಸ್ಕೊಂಡಿದ್ದಿ? ನಾನು ಕೇಳ್ತಾ ಇದ್ದೀನಿ. ಒಂದು 100 ಕೋಟಿ ಆಸ್ತಿ ಹೊಂದಿರೋ ಸಂಸ್ಥೆಯ ಒಡತಿ, ಸಣ್ಣದೊಂದು ಅನುಮಾನ, ಗಂಡ ಸತ್ತಿದ್ದಾನೆ, ಸಂಶಯಾಸ್ಪದ ರೀತಿ, ತಮ್ಮ ಲಂಪಟ, ಒಂದು ಆಸ್ತಿ ಅವನ ಹೆಸರಿಗಾಗಿದೆ, ದಾಖಲೆ ಇದೆ, ಈಗ ಸಮಪಾಲು ಬೇಕು ಅಂತಿದ್ದಾನೆ. ನನಗಿನ್ನೂ ವಯಸ್ಸು ಕಳೆದಿಲ್ಲ, ಮೈದುನನ ಭಯ, ಕಣ್ಣಲ್ಲಿ ನೀರು ತುಂಬಿಕೊಂಡು ರಕ್ಷಣೆ ಅಂತಂದರೆ ಸಾಕು, ಪ್ರಪಂಚದ ಮೀಸೆ ಹೊತ್ತ ಗಂಡಸರೆಲ್ಲ ಸರದಿಲಿ ಕಾಯ್ತಾರೆ. ಏನಾಯ್ತು ಹೇಳು. ಹೊಡೆದೆ. ಕೇಳಿಸ್ಲಿಲ್ಲ. ಹೊಡೆದೆ. ಹೊಡೆಯಕ್ಕೆ ಬಂದ, ನಾನು ಕುಡ್ದಿದ್ದೆ, ಗೊತ್ತಾಗ್ಲಿಲ್ಲ, ತಳ್ಳದೆ. ಮುಖಕ್ಕೆ ಎದೆ ಮೇಲೆ ಕಾಲಿಟ್ಟಿರ್ಬೋದಾ? ಒಮ್ಮೆ ಕುತ್ತಿಗೆಗೆ ಕೈ, ಕೋಪ ಬಂದಿರುತ್ತೆ, ಕತ್ತು ಸಿಕ್ಕಾಕೊಂಡಿದ್ದೆ, ಭಯ ಕಾಡಿರುತ್ತೆ, ಕುಡಿದಿದ್ದೆ, ನೆಲದ ಮೇಲೆ ಹೊರಳಾಡ್ತಾ ಇದ್ರ, ಮಕ್ಕಳು ಬಂದರು, ಮಾತು ಸಾಕು. ಕಣ್ಣೊರೆಸ್ಕೋಬೇಡ. ಅಣ್ಣ ಸತ್ತು 3 ವರ್ಷ ಆದರೂ ದುಃಖ ಹಸಿಯಾಗೇ ಇದೆ. ಹೆಂಡತಿ ಕಣ್ಣಲ್ಲಿ ನೀರಿಲ್ಲ. ತಮ್ಮ ಭರತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಅನುಭವಿಸೋಕ್ಕೆ ಅಪರಾಧದ ನೆನಪು, ಪ್ರದರ್ಶಿಸೋಕೆ ಅಣ್ಣನ ನೆನಪು.
ಬಂತು, ಗಾಣದ ಕಲ್ಲಿಗೆ ಸೌದಿದ್ದೇ ಬಂತು. ಚೆನ್ನಾಗಿದೆ. ವಯಸ್ಸಿದ್ದಾಗ ಗೊತ್ತಾಗಲ್ಲ, ಕಳೆದ ದಿನ ಇತ್ತ ಅನ್ಸುತ್ತೆ. ಕೇಳಿಸ್ತಾ? ಏನ್ ಮಾಡ್ತಿದ್ದಾನೆ ಗಂಡ ಎಲ್ಲ ಕೇಳ್ತಾರೆ. ಏನ್ ಹೇಳ್ತೀಯ? ಮನುಷ್ಯಂಗೆ ಪುರುಸೊತ್ತೇ ಇಲ್ಲ. ಬೆಳಗಾಗೆದ್ದು ವಾಕಿಂಗ್, ಬಂದ್ಮೇಲೆ ಸ್ನಾನ ತಿಂಡಿ, ಅಲಂಕಾರ ಮುಗಿಸ್ಕೊಂಡು ಆಚೆ ಹೋದ್ರೆ ಮತ್ತೆ ಮುಖ ಕಾಣ್ತಿದ್ದೆ ಮಧ್ಯಾಹ್ನಕ್ಕೆ. ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ ನೂರು ಹೇಳ್ತಿದ್ದ. ಅದ್ಯಾವುದೋ ಸರ್ಕಾರಿ ಸಂಸ್ಥೆ, ಅದ್ರ ಮುಂದೆ ಧರಣಿ, ಅಲ್ಲೆಲ್ಲೋ ರಾಜ್ಯೋತ್ಸವ, ಅದಕ್ಕೆ ಮೈಕ್ ರೆಡಿ ಮಾಡು, ಮತ್ತೆಲ್ಲೋ ಗಣಪತಿ ಉತ್ಸವ, ಅದಕ್ಕೆ ಶಾಮಿಯಾನ, ಕುರ್ಚಿ, ಕಾಯಿ, ಇನ್ನೆಲ್ಲೋ ಇನ್ಯಾರ್ದೋ ಪ್ರತಿಭಟನೆ. ಅಲ್ಲಿ ಗುಂಪಲ್ಲಿ ಒಂದಾಗ ಕೂಗು. ರಾತ್ರಿ ಮನೆಗೆ ಬರ್ತಿದ್ದಿದ್ದು 12, ಮತ್ತೆ ಬೆಳಗಾಗೆದ್ದು ಓಡು. ರಷ್ಯಾದಲ್ಲಿ ಕರಡಿ ಕೊಂದಿದ್ರ ವಿರುದ್ಧ ಇಲ್ಲಿ ಸಾಂಕೇತಿಕ ಓಟ, ಓಡು. ಸುಖವಾಗಿದ್ದಾನೆ? ಸುಖವಾಗಿದ್ದೀಯಾ? ಅವನು ಸುಖವಾಗಿದ್ದಾನ ಅದಲ್ಲ, ನೀನ್ ಸುಖವಾಗಿದ್ದೀಯಾ ಅದು ಪ್ರಶ್ನೆ. ಅದನ್ನ ಎತ್ತಿಟ್ಟು ಹೋಗು. ಕೊಬ್ಬು ಮಾತು ಬದಲಿಸ್ಬೇಡ, ಅರ್ಥ ಆಗಿದೆ ನಿನ್ಗೆ. ಅವನು ವರ್ತಮಾನ ಅಷ್ಟೇ ಅಲ್ಲ ನಾ ಚರ್ಚಿಸ್ತಿರೋದು, ನಿಂದು ಕೂಡ. ಇದೇನಿದು ಕರ್ಮ, ಸಮಾಜ ಸೇವೆ? ಯಾರೋ ಯಾರನ್ನೋ ಕೆಡಿಸಿದ್ರು, ಇನ್ಯಾರೋ ಇನ್ಯಾರಿಗೋ ಮೋಸ ಮಾಡಿದ್ರು, ಅವ್ರವ್ರ ಸಮಸ್ಯೆ ಅವ್ರ ಉತ್ತರ ಹುಡ್ಕೋತಾರೆ. ಪುರ್ಸೊತ್ತಿದೆ, ಕೆಲಸ ಇಲ್ಲ, ಅಪ್ಪ ಅಮ್ಮ ಮಾಡಿಟ್ಟ ಹಣ ಇದೆ, ಹೊತ್ತು ಹೋಗುತ್ತೆ, ಹಾಗೆ ವಯಸ್ಸು ಆಗತ್ತೆ. ಆಗ್ತಿದೆ ಗೊತ್ತು. ಮತ್ತೆ ಮುತುವರ್ಜಿಯಿಂದ ಹುಕ್ತೀರಿ, ಬಣ್ಣ ಬಳಿದು ಆಕಾರಕ್ಕೆ ತಕ್ಕಂತೆ ದಿರಿಸ್ತರಿಸಿದ್ರು. ಒಂದು ಸಣ್ಣ ಅನುಮಾನ, ಯಾರೂ ಗಮನಿಸ್ತಿಲ್ವೇನೋ. ವಯಸ್ಸಾಯ್ತು ಅನ್ನಿಸ್ತಿದೆ. ಕೇಳಬೇಕು ಅಂತ ಬಹಳ ಸಾರ್ತಿ ಅನಿಸಿತ್ತು. ನೋಡೋ ಕಣ್ಣುಗಳು ನೂರಿದ್ದಾಗಲೇ ಕೇಳ್ಬಿಡ್ಬೇಕಿತ್ತು. ಒಂದು ಸಣ್ಣ ಅಹಂಕಾರ, ಅವರೇ ಕೇಳಿ. ಅಪ್ಪ ಅಮ್ಮಂದು ನಿಂಗೆ ಗೊತ್ತಿದೆ, ಬೇರೆ ಬೇರೆ ಜಾತಿ, ಪ್ರೀತಿಸಿ ಮದುವೆ ಆಗಿದ್ದು. ಮನಸ್ಸಿನಲ್ಲಿ ಕಾಡೋದು ಸಣ್ಣದೊಂದು ಊನ. ಪ್ರೀತಿ ಪ್ರೇಮಕ್ಕೆ ಎದುರಿಗಿದ್ದ ಮನುಷ್ಯ ಸುಂದರ, ಅದೊಂದೇ ಸಾಲದು ಅಲ್ವಾ? ಒಂದು ಜಾತಿ ಅಂತ ಇರಬೇಕು ಧಿಕ್ಕರಿಸೋಕೆ, ಅಡ್ಡ ನಿಲ್ಲ ಅಪ್ಪ ಅಮ್ಮ ಇರಬೇಕು, ಅವರು ಆಸ್ತಿ ಕೊಡಲ್ಲ ಅನ್ಬೇಕು, ಕ್ರೂರಿ ಅಣ್ಣ ಇರಬೇಕು, ಮಚ್ಚ ಹಿಡಿದು ಅವನು ಯಾವನು ಗಂಡು ತಂಗಿ ಹಿಂದೆ ಬಿದ್ದವನು ಕೊಚ್ತೀನಿ ಅನ್ಬೇಕು. ಅದು ಯಾವುದೂ ಇಲ್ಲ. ವಯಸ್ಸಿಗೆ ಬಂದಿದ್ದೀನಿ, ಯಾರಿದ್ದೀರಿ, ಬನ್ನಿ ಮದುವೆ ಆಗೋಣ. ಪ್ರೀತಿ ಪ್ರೇಮಕ್ಕೆ ಒಂದು ವಾತಾವರಣ ಬೇಕು, ಅದೇ ಇಲ್ದಿದ್ರೆ ಅರ್ಥನೇ ಬೇರೆ. ಬೇಡ, ಈಗಿನ್ನೂ ಕಷ್ಟ ಅಲ್ವಾ? ವಯಸ್ಸು ಕಳೀತಿದೆ, ಗೊತ್ತಾಗ್ತಿದೆ. ನಾನೇ ಕೇಳಿದ್ರೆ ಮೇಲ್ಬಿದ್ದು ಕೇಳೋ ಭಾವ, ಅವರೇ ಕೇಳಿದ್ರೆ ಚಾಯ್ಸ್ ಇಲ್ಲ ಒಪ್ತಾಳೆ ಅದಕ್ಕೆ ಕೇಳ್ತಿದ್ದಾರೆ ಅನ್ನೋ ಭಾವ. ಧಿಕ್ಕರಿಸೋ ಚೈತನ್ಯದ ಮೇಲಲ್ವಾ ಪ್ರೀತಿ ಪ್ರೇಮದ ಭಾವ, ಅದಿಲ್ದಾಗ ಇದಿಲ್ಲ. ಬಂದಿದ್ನ ಹಬ್ಬದ ದಿನ? ಹ್ಮ್. ಏನಂತೆ? ಹಾರ್ತೀನಿ ಅಂತಾನೆ. ಅಂದ್ರೆ? ಅಪ್ಪ ರಿಟೈರ್ ಆಗ್ತಾರೆ ಅಂದ. ಸರಿ.
ತಂಗಿ ಮಗಳು ಇನ್ನಿಲ್ಲೇ ಅಂದ. ಹ್ಮ್, ಜವಾಬ್ದಾರಿ ಕಷ್ಟ ಅಂದ. ಅದಕ್ಕೆ ನನ್ನ ಭವಿಷ್ಯ ನಾನು ನೋಡ್ಕೋಬೇಕು, ದೇಶ ಬಿಡ್ತೀನಿ ಇಂದ. ಅಷ್ಟೇನಾ? ಯಾಕೆ ಕೇಳ್ದೆ? ನಾನಂದೆ ಅಪ್ಪ ತಂಗಿ ಜವಾಬ್ದಾರಿ ಬಿಟ್ಟು ಹೋಗೋದು ಕ್ರೌರ್ಯ ಅಂತ. ಅವನಂದಿರ್ತಾನೆ ಹುಲಿ ಸಿಂಹ ತಂದೆ ತಾಯಿನ ಸಾಕತ್ತ ಅಂತ. ಹ್ಮ್, ಸರಿನೆ. ಆಮೇಲಂದೆ ಕೊಳಕ್ ಹುಡುಗ ಬಲ್ತ್ ಗಿಡ್ಗ ಆಗಿದ್ಯಾ ಅಂತ. ಅವನಿಗೆ ಹೇಳ್ಬೇಕಿತ್ತು, ಗುಬ್ಬಿ ಮರಿ ಕಾದು ಕೂತಿದ್ದೀನಿ, ಗೂಡು ಸಮೇತ ಹಾರಿಸ್ಕೊಂಡು ಹೋಗು ಅಂತ ಹೇಳ್ದೆ. ಏನು ಹೇಳ್ದೆ? ಸೀರಿಯಸ್? ಹ್ಮ್. ಅದಕ್ಕೇನಂದ? ಅದನ್ನ ಕೇಳಿಸ್ಕೊಳ್ದಷ್ಟು ದೂರ ಹೋಗಿದ್ದ. ನಾಚಿಕೆ ಕಾಡಿರುತ್ತೆ, ಮುಖಕ್ಕೆ ಮುಖ ಕೊಟ್ಟು ಹೇಳಕ್ ಮನ್ಸು ಬರಲ್ಲ. ಮುಖ ತಿರುಗಿಸಿ ಮನ್ಸಿನ ಭಾವಕ್ಕೆ ಪದ ಹುಡುಕಿ ಬಾಯಿಂದ ಶಬ್ದ ಹೊರಡೋಷ್ಟರಲ್ಲಿ ಅವನು ಹೊರಟಿದ್ನ. ಕಷ್ಟ ಅಲ್ವಾ? ಜಾತಿ ಕೇಳಬೇಡ, ವಿದ್ಯೆ ಹೇಳ್ಕೊಳ್ಳಾರೆ, ಆಸ್ತಿ ಇದೆ ನೋಡು, ಹೇಳೋ ಕಷ್ಟ ಅಲ್ವಾ? ಸದ್ಯ ಅವನು ಕೇಳಿಸ್ಕೊಳ್ಳಿಲ್ವಲ್ಲ ಬಿಡು, ನಾಚಿ ನೀರಾಗೋದು ತಪ್ಪು. ಊಟಕ್ಕೆ ಇಲ್ಲೇ ಇರ್ತೀಯ? ಅಡುಗೆ ಗಿಡ್ತೀನಿ. ಕೇಳಿಯೋ ಆಗಿತ್ತು, ನಾಚಿ ನೀರಾಗಿಯೋ ಆಗಿತ್ತು. ಅವನೇನಂದ ಅಂತ ಕೇಳ್ತಾಳೆ, ಮದುವೆ ಆಗು ಅಂತಾಳೆ, ಕೂಲಂಕುಷವಾಗಿ ಹೇಳ್ಕೊಂಡೆ ಅಂತ ವಿಚಾರಿಸ್ತಾಳೆ. ಅವನೇನಂದ ಅದ್ರ ಬಗ್ಗೆ ಕುತೂಹಲ ಅವಳಿಗೆ. ಅವನು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಗ್ತಾಳೆ. ಹೇಳ್ಬೋದಿತ್ತಲ್ವಾ ಒಂದ್ ಮಾತು? ಬಾಲ್ಯದ ಗೆಳತಿ ನೀನು, ಒಡ ಹುಟ್ಟಿದ ಅಣ್ಣ ಅವನು, ಮಧ್ಯದಲ್ಲಿ ನಾನ್ ನಿಲ್ತೀನಿ. ಊಟಕ್ಕಿರೋ ಹಾಗಿದ್ರೆ ಇರು, ಅಡಿಗೆ ಮಾಡ್ತೀನಿ. ನಾನೇನ್ ಊಟ ಕಂಡೆ ಬಂದಿದ್ನ? ಇಲ್ಲ ಇವಳು ಹುಡ್ಕೊಂಡು ಬಂದಿದ್ನ? ಮುಖ್ಯ ತಂಗಿಗೆ ಅಣ್ಣನ ಬಗ್ಗೆ ತಿಳ್ಕೋಬೇಕಿತ್ತು ಅಷ್ಟೇ. ಅಹಂಕಾರ. ನೀನಿರೋ ಹಾಗಿದ್ರೆ ಇರು, ನಾನು ಹೊರಟೆ. ಹಾಕಿಸ್ಕೊಂಡಿದ್ದು ಸುಳ್ಳ, ದೊಡ್ಡಪ್ಪನೆ ಹಾಕಿದ್ರ ಹೊಡೆದೆ ಅದಕ್ಕೆ ಸತ್ತ ಅಂತಾಳೆ ಮೆತ್ತಗೆ. ಅವ್ರ ಆಯಸ್ ಮುಗಿದಿತ್ತು, ಸತ್ತ. ಅಲ್ಲಿಗೆ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿದ್ದು ನಿಜ. ಇದೊಂದೇ ಆಸ್ತಿನಾ, ಬೇರೇನು ಇದೆಯಾ? ಬಿಟ್ಟು ಹೇಳು, ಅದೇನು ಗಬ್ಬು ಮಾಡ್ಕೊಂಡಿದ್ಯಾ? ನೀನು ಸಂತ ಅಂತ ನಿನ್ನ ಹಕ್ಕಿಗೆ ಹೊಡೆದಾಡಕ್ಕೆ ನಾನ್ ನಿಂತ್ರೆ ಅವರು ಹಳೆ ಪುರಾವೆಗಳನ್ನ ಬಿಚ್ಚಿಡ್ತಾರೆ. ಏನ್ ಮಾಡ್ತೀಯ? ಕಂತ ಕಂತೆ ಕಾಸು ಬರ್ತಾ ಇತ್ತು, ಯಾರೋ ದಾರಿ ಹೋಕ್ರು, ಗುರ್ತು ಪರಿಚಯ ಇಲ್ದಿರೋರು ಬಂದ್ ನಿಲ್ಲೋರು, ಸ್ವಾಮಿ ಕೈ ಮುಗಿಯೋರು, ಕರ್ಣ ಎತ್ತದ್ ಕೊಟ್ಟದ್ದೆ
ಹೇಳಿದ್ರೆ ಕೊಡಲ್ಲ, ಸಹಿ ಹಾಕಿಸ್ಕೊಂಡೆ. ಅವರದ್ದೇ ಸಹಿ ತಾನೇ. ಹ್ಮ್, ಇದೊಂದೇ ಆಸ್ತಿನಾ? ಸುಳ್ಳು ಹೇಳ್ತಾ ಇದ್ದಾರೆ. ದೊಡ್ಡಪ್ಪಂದಲ್ಲ ಸಹಿ, ನೋಡಿದ್ದೀನಿ ನಾನು. ಇವ್ರ ಕೈ ಕಾಸು ಕೊಟ್ರೆ ಪೋಲು ಅಂತ ದೊಡ್ಡಪ್ಪ ಅಮ್ಮನ ಅಕೌಂಟಲ್ಲಿ ಹಾಕೋರು. ಮುಖ ನೋಡ್ಕೊಂಡು ಹೇಳು, ಅವ್ರದ್ದೇನೆ ಸಹಿ? ನೋಡಿದ್ದೀನಿ ನಾನು. ಅಮ್ಮನ ಅಲಮೇರದಿಂದ ಚೆಕ್ ಬುಕ್ ಎತ್ತಾ ಇದ್ದಿತ್ತು. ಯಾವುದೋ ಮಾಯದಲ್ಲಿ ಚೆಕ್ ಲೀಫ್ ಹರಿತಾ ಇದ್ದಿತ್ತು. ರಾತ್ರಿ ಜಗಳ, ಅಮ್ಮನ ಸೆರಗಿಂದೆ ನಾನು. ಅಮ್ಮ ಮುಸು ಮುಸು ಅಳ್ತಾ, ಮದ್ವೆ ಅಂತ ಯಾಕೆ ಮಾಡ್ಕೊಂಡ್ರಿ ಕರ್ಮಕ್ಕೆ? ನಿಂದೇನಾ ಸಹಿ? ಮನೆಗೆ ಯಾಕೆ ಬರ್ತೀರಿ? ಅಲ್ಲೇ ಸಾಯೋ ತಾನೆ. ಪುಣ್ಯಾತ್ಮ, ತಲೆ ಕೆಳಗೆ ಹಾಕೊಂಡು ಸುಮ್ಮನೆ ಕೂತೇ ಇರೋನು. ಅಮ್ಮ ಕೂಗ್ತಿರೋರು, ಮಕ್ಕಳು ಊಟಕ್ಕೋಸ್ಕರ ಒಂದು 10 ರೂಪಾಯಿನ ಉಳಿಸೋದಿಲ್ವಲ್ಲ, ನಾಚಿಕೆ ಆಗೋಲ್ವಾ? ಅದ್ಯಾವುದೋ ಮಾಯದಲ್ಲಿ ಎದ್ದು ಬಂದು ರಪ್ಪ ರಪ್ಪ ಬಾರಿಸೋನು. ಮುಖ ಮುದ್ದಿ ನೋಡ್ತಿರ್ಲಿಲ್ಲ, ನಿಲ್ತಾನೆ ಇರ್ಲಿಲ್ಲ ಗೊತ್ತಾ ಕೈ. ಸಾಕು, ಈ ಕೇಳು, ನಾನ್ ನೋಡಿದ್ದೀನಿ, ಹೇಗೆ ಅಂತ್ಯ? ತಲೆ ಜುಟ್ಟು ಕೈಯಲ್ಲಿ ಹಿಡಿದು ಮುಖನ ತಗೊಂಡು ಗೋಡೆಗೆ ಜಜ್ಜೋದು. ಕೆಳಗೆ ಬಿದ್ದ ಅಮ್ಮ, ಎದೆ ಮೇಲೆ ನಾನು. ಮನುಷ್ಯ ಕಿಟಕಿ ಹತ್ರ ನಿಂತು ಏನು ಆಗದಿರೋ ಹಾಗೆ ಒಂದು ಬೀಡಿ ಹಚ್ಚಿ ಗಾಳಿಗೆ ಹೊಗೆ ಉರ್ಬೋದು. ಮತ್ತೆ ಶುರು. ಬೆಳಗ್ಗೆ ಆಗ್ತಿದ್ದಾಗೆ ಚೆಕ್ ಬುಕ್ ಹುಡುಗು, ಚೆಕ್ ಲೀಫ್ ಹರಿ, ಸಹಿ ಹಾಕು, ದುಡ್ಡು ತಗೋ, ರಾತ್ರಿ ಬಾ ಪಡಿ. ದೊಡ್ಡಪ್ಪನು ಹಾಗೆ ಹೊಡೆದ್ಯಾ? ಪ್ಲೀಸ್ ಸುಮ್ಮನಿರೆ. ನನ್ನ ನೆನಪಿನಲ್ಲಿ ಅಮ್ಮ ಹೇಗ್ ಗೊತ್ತಾ? ಹಣೆ ತುಂಬಾ ಕುಂಕುಮ, ಕೆನ್ನೆಗೆ ಬಳದ ಅರ್ಶನ, ಅಂಗಳದಲ್ಲಿ ಮಲಗಿಸಿದ್ರು, ಚರಿ ಸೀರೆ ಉಡಿಸಿದ್ರು. ಬಂದು ಅದನ್ನು ಜೋಡಿಸ್ಕೊತಿದ್ದ. ಮುತ್ತೈದೆ ಸಾವಲ್ಲಿ ಮಾರೋಕ್ಕೆ ತಾಳಿ ಸಿಕ್ಕಿತ್ತು. ನೆನಪಿನಲ್ಲಿ ಒಂದೆರಡು ತೊಟ್ಟು ಕಣ್ಣೀರು. ಸಾಕೆ,
ಕಷ್ಟ ಆಗತ್ತೆ. ಆರದನಾ